मेरे प्रिय छात्रों, मेरा नाम एम के अंजना मूर्ति है। मैं पिछले कक्षा में अभिनव मनुष्य नामक कविता के बारे में आपको समझा रहा था। छात्रों, अभिनव मनुष्य कविता में हम पिछली कक्षा में कवि रामदारी सिंह दिनकर जी के बारे में जान कर लिया और कविता का आशय क्या है इसके बारे में भी जान कर लिया और इस कविता में मनुष्य जिस तरह प्रकृति पर सर्वत्र रूप में विजय पाई है इसके बारे में भी हम जान कर लिया है। कवि कहते हैं कि आज की दुनिया, इस 21वीं शताब्दी में यह दुनिया चित्र विचित्र है और नवीन है। मनुष्य सर्वत्र रूप में प्रकृति पर विजय पाई है। इनके करों में जल, विद्युत, वाप बंधित हुए हैं। मानव के आज्ञा के अनुसार पवन का तापमान चढ़ता है और उतरता है। दुनिया में सभी इसके नियंत्रण में है। मनुष्य के नियंत्रण में ना आने वाला कोई चीज दुनिया में नहीं है। यह आदमी नदियों को, पहाड़ों को, समुद्रों को एक ही समान लांग कर सकता है। यह वैज्ञानिक रूप में इतना प्रगति हुआ है कि प्रकृति पर सर्वत्र रूप में विजय पाया है। आत्मीय विद्यार्थिगळे, ನಾವು ಹಿಂದಿನ ತರಗತಿಯಲ್ಲಿ ಅಭಿನವ ಮನುಷ್ಯ ಎಂಬ ಕವಿತೆಯ ಬಗ್ಗೆ ತಿಳ್ಕೊಂತಾ ಇದ್ವಿ। ಹಿಂದಿನ ತರಗತಿಯಲ್ಲಿ ಈ ಕವಿತೆಯನ್ನ ಬರೆದಿರುವಂತಹ ರಾಮದಾರಿ ಸಿಂಹ ದಿನಕರ್ ಅವರ ಪರಿಚಯ ಮಾಡಿಕೊಂಡ್ವಿ, ಜೊತೆಗೆ ಮನುಷ್ಯ ಈ 21ನೇ ಶತಮಾನದಲ್ಲಿ ಮನುಷ್ಯ ಯಾವ ರೀತಿ ಪ್ರಕೃತಿಯ ಮೇಲೆ ವಿಜಯವನ್ನು ಸಾಧಿಸ್ತಾ ಪ್ರಗತಿಯ ಕಡೆಗೆ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ। ಆತ್ಮೀಯ ವಿದ್ಯಾರ್ಥಿಗಳೇ, ಕವಿ ಮನುಷ್ಯನ ಪ್ರಗತಿಯ ಬಗ್ಗೆ ಹೇಳ್ತಾರೆ। ಈ 21ನೇ ಶತಮಾನದಲ್ಲಿ ಈ ಪ್ರಪಂಚ ಚಿತ್ರ ವಿಚಿತ್ರವಾದದ್ದು, ನವೀನವಾದದ್ದು। ದಿನದಿಂದ ದಿನಕ್ಕೆ ಮನುಷ್ಯ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇರ್ತಾನೆ। ಪ್ರಕೃತಿಯ ಮೇಲೆ ಸಂಪೂರ್ಣವಾಗಿ ವಿಜಯವನ್ನು ಸಾಧಿಸಿ ಕುಳಿತಿದ್ದಾನೆ ಮನುಷ್ಯ। ಇವನ ಕೈಗಳಲ್ಲಿ ನೀರು, ವಿದ್ಯುತ್, ಉಷ್ಣತೆ ಎಲ್ಲವೂ ಸಹ ಬಂದಿಯಾಗಿವೆ, ಇವನ ಕಂಟ್ರೋಲ್ನಲ್ಲಿವೆ। ಇವು ನೀರಾಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಉಷ್ಣತೆ ಆಗಿರ್ಬೋದು, ಕಂಟ್ರೋಲ್ನಲ್ಲಿದೆ। ಇವನ ಆಜ್ಞೆಗೆ ಅನುಸಾರವಾಗಿ ಗಾಳಿಯ ತಾಪಮಾನ ಹೆಚ್ಚಾಗುತ್ತೆ ಅಥವಾ ಕಡಿಮೆ ಆಗುತ್ತೆ। ಪ್ರಪಂಚದಲ್ಲಿ ಎಲ್ಲವೂ ಮಾನವನ ಕಂಟ್ರೋಲ್ನಲ್ಲಿದೆ। ಇವನ ನಿಯಂತ್ರಣದಲ್ಲಿ ಇಲ್ಲದಿರುವಂಥ ವಸ್ತು ಯಾವುದು ಸಹ ಇಲ್ಲ। ಈ ಮನುಷ್ಯ ಒಂದೇ ಸಮನಾಗಿ ನದಿಗಳನ್ನು, ಗಿರಿಗಳನ್ನು, ಸಮುದ್ರಗಳನ್ನು ದಾಟಬಲ್ಲಂತಹ ಶಕ್ತಿಯನ್ನು
ಹೀಗೆ ಪ್ರಕೃತಿ ಮೇಲೆ ಸಂಪೂರ್ಣವಾಗಿ ವಿಜಯವನ್ನು ಸಾಧಿಸಿದ್ದಾನೆ ಅಂತ ಕವಿ ಈ ಒಂದು ಕವಿತೆಯಲ್ಲಿ ಹೇಳಿದ್ದಾರೆ. ಇಸ್ಕೆ ಬಾತ್ ಯಹ ಮನೋಜ್ ಜಿಸ್ಕಾ ಗಗನ್ ಮೇ ಜಾ ರಹಾ ಹೈ, यह मनुष्य गगन में यान कर रहा है. यान का मतलब प्रयाण. गगन में यह मनुष्य पक्षी की तरह उड़ रहा है. ये मनुष्य पक्षी तरह गगन दल्ली आकाश दल्ली हाराट मारता है, ಪ್ರಯಾಣ ಮಾಡ್ತಾ ಇದ್ದಾನೆ. ಕಾಂಪುತೆ ಜಿಸ್ಕೆ ಕರೋಂಕು ದೇಖ ಕರ್ ಪರಮಾಣು, ಇಸ್ಕೆ ಮಾನವಕ್ಕೆ ಕರೋಂಕು ದೇಖ ಕರ್, ಕರ್ಕ ಮತ್ಲಬ್ ಹಾತ್, ಮನುಷ್ಯಕ್ಕೆ ಹಾತೋಂಕು ದೇಖ ಕರ್ ಪರಮಾಣು ಬಿ ಕಾಂಪ್ ರಹೇ ಹೈ, ಪರಮಾಣು ಬಿ ಕಾಂಪ್ ರಹೇ ಹೈ, ಇನ್ಕೆ ಮನುಷ್ಯಕ್ಕೆ ಕರೋಂಕು ದೇಖಕರ್. ಈ ಮನುಷ್ಯನ ಕೈಗಳನ್ನು ನೋಡಿ ಪರಮಾಣುವೂ ಸಹ ನಡುತ್ತಾ ಇದೆ. ಪರಮಾಣು ವಿಜ್ಞಾನದ ಒಂದು ದೊಡ್ಡ ಆವಿಷ್ಕಾರ. ಅಂತಹ ವಿಜ್ಞಾನದ ದೊಡ್ಡ ಆವಿಷ್ಕಾರ ಆಗಿರುವಂತಹ ಪರಮಾಣುವು ಸಹ ಈ ಮನುಷ್ಯನ ಕೈಗಳನ್ನು ನೋಡಿ ನಡುತ್ತಾ ಇದೆ, ಭಯಪಡ್ತಾ ಇದೆ. यह मनोज जो सृष्टि का श्रृंगार है, यह मनोज सृष्टि का श्रृंगार है. ये मनुष्य सृष्टिय श्रृंगारवागिदाने, ई सृष्टियन्ना प्रगतिय पतक्के प्रगतिय तुत्त तुदिगे कोंडोय्दंतह प्राणि अंद्रे मनुष्य. ದಿನದಿಂದ ದಿನಕ್ಕೆ ವಿಕಾಸ ಮಾಡಿದಂತಹ ಪ್ರಾಣಿ ಅಂದರೆ ಮನುಷ್ಯ. ಈ ಭೂಮಿಯ ಮೇಲೆ ಕೋಟ್ಯಾಂತರ ಜೀವಿಗಳಿದೆ, ಆದರೆ ಪ್ರಪಂಚವನ್ನು ವಿಕಾಸ ಮಾಡಿದಂತಹ ಆ ಕೋಟ್ಯಾಂತರ ಜೀವಿಗಳಲ್ಲಿ ಏಕೈಕ ಪ್ರಾಣಿ ಅಂದರೆ ಅದು ಮನುಷ್ಯ ಪ್ರಾಣಿ ಮಾತ್ರ. ಹೀಗೆ ಮನುಷ್ಯ ಈ ಸೃಷ್ಟಿಯನ್ನು ವಿಕಾಸ ಮಾಡ್ತಾ ಮಾಡ್ತಾ ಸೃಷ್ಟಿಯ ಶೃಂಗಾರವಾಗಿದ್ದಾನೆ ಅಂತ.